ಒಳಮೀಸಲಾತಿ ಜಾರಿ ಮಾಡಿ ಅಂತ ಸಿದ್ದರಾಮಯ್ಯನವರತ್ರ ಹೋಗುವಂತ ಮುಖಂಡರಿಗೆ ಅವರು ಹೇಳೋದೇನು ಅಂತಂದ್ರೆ ನೀವು ಕರ್ಗೆಯನ್ನ ಒಪ್ಪಿಸ್ಕೊಂಡು ಬನ್ನಿ ಪರಮೇಶ್ವರ ಅವರನ್ನ ಒಪ್ಪಿಸ್ಕೊಂಡು ಬನ್ನಿ ಅವರನ್ನ ಒಪ್ಪಿಸ್ಕೊಂಡು ಬನ್ನಿ ಇವರನ್ನ ಒಪ್ಪಿಸ್ಕೊಂಡು ಬನ್ನಿ ಮತ್ತೆ ನೀವು ಯಾಕೆ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಆಗಿರೋದು ನಮ್ಮ ಪ್ರಶ್ನೆ ನೀವು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ ಸಿಫಾರಸು ಮಾಡುವಾಗ ಯಾರನ್ನ ಒಪ್ಪಿಸ್ಕೊಂಡಿದ್ರಿ ನರೇಂದ್ರ ಮೋದಿ ಅವರು ಇಡಬ್ಲ್ಯೂಎಸ್ ಅನ್ನು ಜಾರಿಗೆ ತರುವಾಗ ಯಾರನ್ನ ಒಪ್ಪಿಸ್ಕೊಂಡಿದ್ರು ಈ ದೇಶದ ಡಿಮಾನಿಟೈಸೇಷನ್ ಮಾಡುವಾಗ ಯಾರನ್ನ ಒಪ್ಪಿಸ್ಕೊಂಡಿದ್ರು ಆಡಳಿತಗಾರರ ಇಚ್ಛಾಶಕ್ತಿಗಳ ಮೇಲೆ ಒಳ್ಳೆಯದು ಕೆಟ್ಟದು ಎಲ್ಲವೂ ನಡೆಯುತ್ತದೆ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಈ ಕೂಡಲೇ ತಮ್ಮ ಇಚ್ಛಾಶಕ್ತಿಯ ಪ್ರದರ್ಶನ ಮಾಡಬೇಕು ಒಳಮೀಸಲಾತಿಯ ಸಿಫಾರಸನ್ನ ಕೇಂದ್ರಕ್ಕೆ ನಾವು ಮಾಡಬೇಕು ಅನ್ನುವಂತದ್ದು ಆಗ್ರಹ ಇನ್ನು ಎರಡನೇ ವಿಚಾರ ಕಾಂತರಾಜ ಆಯೋಗದ ವರದಿ ಕಾಂತರಾಜ ಆಯೋಗದ ವರದಿ ಕಳೆದ ಅವಧಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಅವಧಿನಲ್ಲಿ ಆಗಿದ್ದಾಗ ರಚನೆಯಾದಂತ ಒಂದು ಆಯೋಗ ಆನಂತರ ಕೇವಲ ಎರಡನೇ ವರ್ಷದಲ್ಲಿ 2015 ರಲ್ಲಿ 2015 ರಲ್ಲಿ ಕಾಂತರಾಜ ಆಯೋಗದ ವರದಿ ಸಿದ್ಧ ಆಗಿದೆ ಅಂತಂದ್ರೂ ಕೂಡ ಇಲ್ಲಿವರೆಗೂ ಸ್ವೀಕಾರ ಮಾಡಲಿಲ್ಲ 7 8 ವರ್ಷಗಳು ಆಗ್ತಾ ಬಂತು ಈಗ ಮತ್ತೆ ನೆಪಗಳನ್ನು ಹೇಳ್ತಾ ಇದ್ದಾರೆ ದುರಂತ ಏನು ಅಂತಂದ್ರೆ ಕಾಂತರಾಜ ಆಯೋಗದ ವರದಿಯನ್ನ ನಾವು ಜಾರಿ ತರ್ತೀವಿ ಒಳಮೀಸಲಾತಿ ಜಾರಿ ತರ್ತೀವಿ ಅಂತ ಹೇಳ್ಕೊಂಡು ಎಲೆಕ್ಷನ್ ಮುಂಚೆ ಸುಳ್ಳು ಹೇಳ್ಕೊಂಡು ಬಂದಂತ ಈ ಕಾಂಗ್ರೆಸ್ ನವರು ಈಗ ಕಾಂಗ್ರೆಸ್ನ ಒಳಗಡೆ ಇರುವಂತ ನಾಯಕರೇ ಈ ಕಾಂತರಾಜ ಆಯೋಗದ ವರದಿಯನ್ನ ಜಾರಿ ತರಬಾರದು ಅಂತ ತನ್ನದೇ ಸರ್ಕಾರದ ವಿರುದ್ಧ ಅವರು ಚಳವಳಿಯನ್ನ ಮಾಡ್ತಾರೆ ಧ್ವನಿಯನ್ನ ತೆಗಿತಾರೆ ಅಂತಂದ್ರೆ ನಿಮ್ಮ ಗೂಸುಂಬೆತನವನ್ನ ಈ ಜನ ಪ್ರಶ್ನೆ ಮಾಡದೆ ಬಿಡ್ತಾರಾ ಶೋಷಿತರು ಅಲ್ಪಸಂಖ್ಯಾತರು ಅಸ್ಪೃಶ್ಯರು ಆದಿವಾಸಿಗಳು ಅಲೆಮಾರಿಗಳು ಬುಡಕಟ್ಟಿನವರು ಅವರ ಸ್ಥಾನಮಾನಗಳೇನು ಅವರ ರಾಜಕೀಯ ಸ್ಥಾನಮಾನಗಳೇನು ಅವರ ವಿದ್ಯಾಭ್ಯಾಸದ ಮಟ್ಟವೇನು ಅವರಿಗೆ ದಕ್ಕಿರುವಂತ ಉದ್ಯೋಗ ಅವಕಾಶಗಳೇನು ಅವರತ್ರ ಇರಬಹುದಾದಂತ ಭೂಮಿಯ ಲೆಕ್ಕಾಚಾರ ಏನು ಆರ್ಥಿಕವಾಗಿ ಅವರು ಯಾವ ಸ್ಥಾನಮಾನದಲ್ಲಿದ್ದಾರೆ ಇವೆಲ್ಲವನ್ನೂ ಕೂಡ ಹೊರಗೆ ಹಾಕುವಂತ ಒಂದು ವರದಿ ಅದು ಕಾಂತರಾಜ ಆಯೋಗದ ವರದಿ ಅದು ಹೊರಗಡೆ ಬಂದರೆ ಅದರ ಆಧಾರದಲ್ಲಿ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸಬಹುದು ಯಾವ ಸಮುದಾಯಗಳು ಎಲ್ಲ ಹಕ್ಕು ಮತ್ತು ಅಧಿಕಾರಗಳಿಂದ ವಂಚನೆಗೊಳಪಟ್ಟಿದ್ದಾವೆ ಭೂಮಿ ವಿದ್ಯೆ ಉದ್ಯೋಗದಿಂದ ವಂಚನೆಗೊಳಪಟ್ಟಿದ್ದಾವೆ ಶಿಕ್ಷಣದಿಂದ ವಂಚನೆಗೊಳಪಟ್ಟಿದ್ದಾರೆ ಆ ಸಮುದಾಯಗಳ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸೋದಕ್ಕೆ ಬಜೆಟ್ ಅಲೋಕೇಷನ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆ ವರದಿಯನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ಸ್ಟಡಿ ಮಾಡಿದ್ರೆ ಅದನ್ನು ಕೂಡ ಹೊರಗಡೆ ತರೋದಕ್ಕೆ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಅಸಹಾಯಕರಾಗಿದ್ದೀರಾ ಈ ಸರ್ಕಾರದಲ್ಲಿ ಇನ್ನು ಮೂರನೇ ವಿಚಾರ ಟು ಬಿ ರಿಸರ್ವೇಷನ್ ಮುಸಲ್ಮಾನರಿಗೆ 4% ಮೀಸಲಾತಿಯನ್ನು ಘೋಷಣೆ ಮಾಡುತ್ತೆ ಆ ಒಂದು ಅವಕಾಶವನ್ನು ನೀಡುತ್ತೆ ಸಂವಿಧಾನದತ್ವವಾಗಿ ಆ ಟು ಬಿ ರಿಸರ್ವೇಷನ್ ಅನ್ನು ಬಿಜೆಪಿ ಸರ್ಕಾರ ಬಂದು ರದ್ದು ಮಾಡಿತು ಮುಸಲ್ಮಾನರಿಗೆ ಧಾರ್ಮಿಕ ವಿಚಾರದ ಮೇಲೆ ಅವರಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂತಹ ಒಂದು ಮೊಂಡುವಾದವನ್ನು ಮಾಡಿತು ಅದು ಸಂವಿಧಾನದ ವಿರುದ್ಧವಾದಂತಹ ಒಂದು ಮೊಂಡುವಾದ ಇದನ್ನು ಕೋರ್ಟ್ ನಿರಾಕರಣೆ ಮಾಡಿತು ಬಿಜೆಪಿ ಸರ್ಕಾರಕ್ಕೆ ಛೀಮಾರಿ ಆಗ್ತು ನಾವು ಅಧಿಕಾರಕ್ಕೆ ಬಂದರೆ ಮೊದಲನೇ ಅಧಿವೇಶನ ಅಥವಾ ಕ್ಯಾಬಿನೆಟ್ ಮೀಟಿಂಗಲ್ಲೇ ಟು ಬಿ ರಿಸರ್ವೇಷನ್ ಅನ್ನು ನಾವು ರಿಸ್ಟೋರ್ ಮಾಡ್ತೀವಿ ಜನಸಂಖ್ಯೆಗೆ ಆಧಾರಿತವಾದಂತಹ ಮೀಸಲಾತಿಯನ್ನು ತರ್ತೀವಿ ಮೀಸಲಾತಿ ಪ್ರಮಾಣವನ್ನು 70%ಗೆ ಏರಿಸಿ ಮುಸಲ್ಮಾನರ ಜನಸಂಖ್ಯೆಗೆ ಆಧಾರಿತವಾಗಿ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳದಂತಹ ಇದೇ ಸಿದ್ದರಾಮಯ್ಯನವರು ಇವತ್ತು ಟು ಬಿ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ 13 ಕ್ಯಾಬಿನೆಟ್ ಮೀಟಿಂಗ್ಗಳು ಮುಗಿದಿದ್ದಾವೆ ಅದರ ಬಗ್ಗೆ ಉಸಿರಿಲ್ಲ ಸೊ ಹಾಗಾಗಿ ನಾವು ಕಟ್ಟ ಕಡೆಯದಾಗಿ ಈಗ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನಕ್ಕೆ ಈ ಆಗ್ರಹಗಳನ್ನ ನಿಮ್ಮೆಲ್ಲರ ಪರವಾಗಿ ನಾವಿಲ್ಲಿ ಹೋಗ್ತಾ ಇರೋ ಸಂಖ್ಯೆ ನೀವು ನೋಡೋದಲ್ಲ ನಾವು ಹೋಗ್ತಾ ಇರುವ ಹಿಂದೆ ನೀವು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ವಿಚಾರಗಳನ್ನ ಬಗ್ಗೆ ನೀವಿದ್ದೀರಿ ನಿಮ್ಮ ಧ್ವನಿಗಳನ್ನು ನಾವು ಅಲ್ಲಿ ಪ್ರತಿನಿಧಿಸಬೇಕು ಅನ್ನುವಂಥ ಆಸೆ ಇದೆ ದಯಮಾಡಿ ಸಾಧ್ಯವಾದವರು 11ನೇ ತಾರೀಕು ತಾವೆಲ್ಲರೂ ಕೂಡ ಬೆಳಗಾವಿಗೆ ಬನ್ನಿ ಸುವರ್ಣಸೌಧದ ಮುಂದೆ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡೋಣ ಈ 2-3 ವಿಚಾರಗಳೇನಿದ್ದಾವೆ ಇದು ಈ ಸಮಾಜದ ದ್ರೋಹವನ್ನು ಮಾಡುವಂಥ ವಿಚಾರಗಳಲ್ಲ ಬದಲಾಗಿ ಈ ಸಮಾಜದ ಎಲ್ಲ ಏನು ಶೋಷಣೆಗೊಳಪಟ್ಟಂತಹ ಸಮುದಾಯ ಇದೆ ಅಸ್ಪೃಶ್ಯ ಸಮುದಾಯ ಇದೆ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯ ಇದೆ ಅವರನ್ನು ಅಭಿವೃದ್ಧಿಗೊಳಿಸುವಂತಹ ಒಂದು ಯೋಚನೆ ಅದು ಸಂವಿಧಾನದ ಆಶಯ ಈ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇ ಆದರೆ ನೀವು ಸಂವಿಧಾನದ ಪರವಾಗಿದ್ದೀರಾ ಅಂತ ನಾವು ನಂಬಬೇಕಾಗ್ತದೆ ನೀವು ಇದನ್ನು ಮಾಡದೆ ಹೋದರೆ ನೀವು ಸಂವಿಧಾನದ ವಿರೋಧಿಗಳು ಸಂವಿಧಾನದ ವಿರೋಧಿಗಳು ಅಂತಂದರೆ ಸಂವಿಧಾನ ಅಂದರೆ ಜನ ಜನ ಅಂದರೆ ದೇಶ ಅಲ್ಲಿಗೆ ನೀವು ದೇಶದ್ರೋಹಿಗಳು ಕೂಡ ಆಗ್ತೀರಿ ಸೊ ಹಾಗಾಗಿ ನಮ್ಮ ಈ ಆಗ್ರಹದ ಜಾಥಾ ಬೆಳಗಾವಿ ತಲುಪೋದ್ರೊಳಗಡೆ ನಿಮ್ಮೆಲ್ಲರ ಮೂಲಕ ನೀವೇನು ಮಾಧ್ಯಮದವರಿದ್ದೀರಿ ನೀವು ಭಾಳ ದೊಡ್ಡ ಶಕ್ತಿ ಈಗ ನಮಗೆ ನಿಮ್ಮಗಳ ಮೂಲಕ ಈ ಸರ್ಕಾರಕ್ಕೆ ಮತ್ತು ಪೊಲೀಸ್ನವರು ಕೂಡ ಇದನ್ನು ಏನು ರಿಪೋರ್ಟನ್ನು ಮಾಡ್ತಾ ಇರ್ತಾರೆ ರೆಕಾರ್ಡ್ ಕೂಡ ಮಾಡ್ಕೊಳ್ತಿರ್ತಾರೆ ಅದನ್ನು ಆ ಮೂಲಕ ಆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಅಲ್ಲಿಗೆ ಸರ್ಕಾರಕ್ಕೆ ಈ ನಮ್ಮ ಆಗ್ರಹಗಳು ತಲುಪಿ
ಈ ಆಗ್ರಹಗಳು ಅಲ್ಲಿ ಈಡೇರಿಕೆ ಆಯಿತು ಅಂತಂದ್ರೆ ಬಹಳ ಸಂತೋಷದ ವಿಚಾರ. ಹಾಗಾಗಿ ಈ ಒಂದು ಹೋರಾಟದಲ್ಲಿ ನೀವೆಲ್ಲರೂ ಕೂಡ ಎಲ್ಲ ಕಾರ್ಮಿಕರು ರೈತ ಪರವಾದಂತಹ ಏನು ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ವಿಚಾರವಾದಿಗಳು ಸಾಹಿತಿಗಳು ಹೋರಾಟಗಾರರು ಸಮಸ್ತ ನಾಗರಿಕರು ನಮ್ಮ ಜೊತೆಯಲ್ಲಿ ಬೆಂಬಲಕ್ಕೆ ಇರಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಈ ಆಗ್ರಹಗಳನ್ನು ಸರ್ಕಾರಕ್ಕೆ ನಿಮ್ಮ ಮೂಲಕ ಒಪ್ಪಿಸ್ತಾ ನಾನು ಮಾತನಾಡ್ತಾ ಇದ್ದೇನೆ. ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್. ಜಾರಿಯಾಗಲಿ 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 ಸದಾಶಿವ ವರದಿ ಜಾರಿಯಾಗಲಿ 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 ಕಾಂತರಾಜ್ ಆಯೋಗದ ವರದಿ ಜಾರಿಯಾಗಲಿ 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 ಸದಾಶಿವ ಆಯೋಗದ ವರದಿ ಜಾರಿಯಾಗಲಿ ಟು ಬಿ ಮೀಸಲಾತಿ ಪ್ರಮಾಣ ಏರಲೇಬೇಕು ಟು ಬಿ ಮೀಸಲಾತಿ ಪ್ರಮಾಣ ಏರಿಸಲೇಬೇಕು. ಸ್ನೇಹಿತರೆ ನಾವೇನು ಹೋರಾಟಕ್ಕೆ ಹೊರಟಿದ್ದೀವಿ ಆ ಹೋರಾಟದ ಒಂದು ಉದ್ದೇಶ ಈಡೇರಲಿ ಅನ್ನುವಂತಹ ಒಂದು ಸದಾಶಯದೊಂದಿಗೆ ಈ ನಾಡನ್ನು ನಾವು ಸಮೃದ್ಧಿಯಾಗಿ ಕಟ್ಟೋಣ ಅಂತ ಹೇಳ್ತಾ ಒಂದು ಹಾಡನ್ನು ನಿಮಗಾಗಿ ಇಲ್ಲಿ ನಾವು ಪ್ರಸ್ತುತಪಡಿಸ್ತೀವಿ. ಈ ಹಾಡಿನ ಆ ಒಂದು ಆಗ್ರಹಗಳೇನಿದ್ದಾವೆ ಅದು ಸರ್ಕಾರಕ್ಕೂ ಕೂಡ ತಟ್ಟಲಿ ಅಂತ ನಿಮ್ಮೆಲ್ಲರ ಪರವಾಗಿ ಭಾವಿಸ್ತಾ ಈಗ ಹಾಡು ನಿಮ್ಮ ಮುಂದೆ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ನೂರು ಕನಸಿನ ಕೋಟಿ ಮನಸ್ಸಿನ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಕುಲವನ್ನದ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕ್ರಾಂತಿ ಜ್ಯೋತಿಯ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ ನಮ್ಮ ಬಾಳಿನ ರಕ್ತಗಾಲಿನ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ
ಪಟ್ಟು ಮನಸ್ಸುಗಳ ಖಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ನ್ಯಾಯ ಪಡೆಯುತ್ತೇವ ನಾವು ಪಡೆದೆ ತೀರುತ್ತೇವ ನ್ಯಾಯ ಪಡೆಯುತ್ತೇವ ನ್ಯಾಯ ಪಡೆದೆ ತೀರುತ್ತೇವ ಜೈ ಭೀಮ್ ಬರುತ್ತೀವು ನಾವು ಬರುತ್ತೀವು ಬರುತ್ತೀವು ನಾವು ಬರುತ್ತೀವು ಬರುತ್ತೀವು ನಾವು ಬರುತ್ತೀವು ಬರುತ್ತೀವು ನಾವು ಜೊರಗಳೇ ಎಲ್ಲ ಹೇಳಿ ಬರುತ್ತೀವು ನಾವು ಬರುತ್ತೀವು ಬರುತ್ತೀವು ನಾವು ಬರುತ್ತೀವು ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ದನಿಗಳು ನಾವು ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ದನಿಗಳು ನಾವು ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು ನಾವು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಬರುತ್ತೀವು ನಾವು ಬರುತ್ತೀವು ಬರುತ್ತೀವು ನಾವು ಬರುತ್ತೀವು ಬರುತ್ತೀವು ನಾವು ಬರುತ್ತೀವು ಬೆಳಗಾವಿಗೆ ನಾವು ಬರುತ್ತೀವು ಜೈ ಭೀಮ್ ಜೈ ಭೀಮ್ ನಮ್ಮ ಈ ಸಭೆಯಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ ರವರಿದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ಈಗಾಗಲೇ ಮಾತಾಡಿರತಕ್ಕಂಥದ್ದು ಈ ಅಂಬೇಡ್ಕರ್ ಜಾಥಾದ ಸಂಚಾಲಕರು ಹಾಗೂ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬಿ ಆರ್ ಭಾಸ್ಕರ್ ಪ್ರಸಾದ್ ರವರಾಗಿದ್ದಾರೆ. ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆಫೀಸರ್ ಕೊಡ್ಲಿಪೇಟೆ ಅವರು ಕೂಡ ನಮ್ಮೊಂದಿಗಿದ್ದಾರೆ. ರಾಜ್ಯಾಧ್ಯಕ್ಷ ರಾಜ್ಯ ಸಮಿತಿ ಸದಸ್ಯರಾಗಿರತಕ್ಕಂತಹ ಅಮ್ಜದ್ ಖಾನ್ ಮೈಸೂರವರು, ಅದೇ ರೀತಿ ಯಮನಪ್ಪ ಗುಣದಾಳ್ರವರು, ರಂಜಾನ್ ಕಡಿವಾಳ್ರವರು, ರಿಯಾಜ್ ಕಡಂಬೂರವರು, ಅದೇ ರೀತಿ ಖಜಾಂಜಿಗಳು ಮತ್ತು ಸಹಸಂಚಾಲಕರಾಗಿರತಕ್ಕಂಥ ಖಾಲಿದ್ ಯಾದಗಿರಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ತುಮಕೂರಿನ ಪಕ್ಷದ ಜಿಲ್ಲಾಧ್ಯಕ್ಷರು ಆಗಿರತಕ್ಕಂಥ ಉಮರುದ್ದೀನ್ ರವರು ಕೂಡ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಇಲ್ಲಿನ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತಹ ಶಫೀವುಲ್ಲಾ ಖಾನ್ ರವರು ಕೂಡ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಈ ಸಭೆ ಇಲ್ಲಿನ ನಾವು ಈ ನಮ್ಮದು ಜಾಥಾವನ್ನು ಇಲ್ಲಿಂದ ಮುಂದುವರಿಸ್ತಾ ಇದ್ದೇವೆ. ಇಲ್ಲಿ ಬಂದಿರತಕ್ಕಂತಹ ಎಲ್ಲ ನಾಗರಿಕ ಬಂಧುಗಳಿಗೂ, ಪಕ್ಷದ ಕಾರ್ಯಕರ್ತರಿಗೂ, ಹಿತೈಷಿಗಳಿಗೂ, ಮಾಧ್ಯಮ ಮಿತ್ರರಿಗೂ, ಪೊಲೀಸ್ ಮಿತ್ರರಿಗೂ ಕೂಡ ಧನ್ಯವಾದ ಸಮರ್ಪಿಸಿಕೊಂಡು ಜಾರಿಯಾಗಲಿ 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 ಜಾರಿಯಾಗಲಿ.
ಕಟ್ಟಿದೆ ಕಲ್ಲು ಬಡವರ ಹೊಟ್ಟೆಗೆ ಹಸಿವು ಮುಕ್ತ ಭಯ ಮುಕ್ತ ಭಾರತ ಬೇಕು ಎಸ್ಸಿಪಿಐಗೆ ಶಕ್ತಿ ನೀ ಬೆಳೆದೇಕು ನಿಷ್ಠೆಯಿತರ ತತ್ವ ಸಿದ್ಧವು ಅನ್ಯಾಯ ಸೌಜನ್ಯ ನಿಲ್ಲಲೇಬೇಕು ಸರ್ವಾಧಿಕಾರ ಸಾಕು ನೆಮ್ಮದಿ ಬೇಕು ಜಾತಿ ರಾಜಕೀಯ ಇಲ್ಲಿ ತೊಲಗಲಿಬೇಕು ಕಾಗೆ ಇದ್ದ ಹೆಜ್ಜೆಯಲ್ಲಿ ಬೆಳಕು ಮರ್ಪಿತರ ಜೊತೆಯಲ್ಲಿ ಸದಾ ಇಂದಿರು ಜನರ ಗೋಳನ್ನು ಕೇಳುವ ಶಕ್ತಿ ಬೇಕಿದೆ ಅದಕ್ಕಾಗಿ ಸಿಬಿಐ ಹುಟ್ಟಿ ಬಂದಿದೆ ಪ್ರೀತಿ ವಿಶ್ವಾಸವನ್ನು ಗಳಿಸಿದೆ ಎಲ್ಲರ ಸೇವೆಗಾಗಿ ಕಾದು ನಿಂತಿದೆ ಹಸಿವು ಮುಕ್ತ ಭಯ ಮುಕ್ತ ಭಾರತ ಬೇಕು ಎಸ್ಸಿಪಿಐಗೆ ಶಕ್ತಿ ನೀಡಲಿಬೇಕು ನಿಷ್ಠೆಯಿತರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಲೇಬೇಕು ಹಸಿವು ಮುಕ್ತ ಭಯ ಮುಕ್ತ ಭಾರತ ಬೇಕು ಎಸ್ಸಿಪಿಐಗೆ ಶಕ್ತಿ ನೀಡಲಿಬೇಕು ನಿಷ್ಠೆಯಿತರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಲೇಬೇಕು ಜಾತಿ ರಾಜಕೀಯ ಇಲ್ಲಿ ತೊಲಗಲಿಬೇಕು ನ್ಯಾಯಕ್ಕಾಗಿ ಇದ್ದ
ಪೂಜೆಯಲ್ಲಿ ಬಿಗುಣಕ್ಕು ಮರ್ಸಿತರ ಸದಾ ಜನರ ಗೋಳನು ಕೇಳುವ ಶಕ್ತಿ ಬೇಕಿದೆ ಹುಟ್ಟಿ ಬಂದಿದೆ ಪ್ರೀತಿ ವಿಶ್ವಾಸವನ್ನು ಧರಿಸಿದೆ ಎಲ್ಲರ ಸೇವೆಗಾಗಿ ಕಾದು ನಿಂತಿದೆ ಅತಿಗು ಮುಕ್ತ ಭಯ ಮುಕ್ತ ಭಾರತ ಬೇಕು ಎಸ್ಸಿಪಿಐಗೆ ಶಕ್ತಿ ನೀಡಬೇಕು ಇದರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಲೇಬೇಕು ಅತಿಗು ಮುಕ್ತ ಭಯ ಮುಕ್ತ ಭಾರತ ಬೇಕು ಎಸ್ಸಿಪಿಐಗೆ ಶಕ್ತಿ ನೀಡಲೇಬೇಕು ಇದರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಲೇಬೇಕು ಸಮುದಾಯ ಆತ್ಮೀಯರೇ ಇನ್ನು ಮುಕ್ತ ಭಯ ಮುಕ್ತ ಭಾರತ ಬೇಕು ಎಸ್ಸಿಪಿಐಗೆ ಶಕ್ತಿ ನೀಡಲೇಬೇಕು ನ್ಯಾಯನಿಷ್ಠೆಯರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಲೇಬೇಕು ಮುಕ್ತ ಭಯ ಮುಕ್ತ ಭಾರತ ಬೇಕು ಎಸ್ಸಿಪಿಐಗೆ ಶಕ್ತಿ ನೀಡಲೇಬೇಕು ನ್ಯಾಯನಿಷ್ಠೆಯರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಲೇಬೇಕು ಕಾಲದಲ್ಲಿ ಜನತೆಗೆ ಸ್ಪಂದಿಸಿ ಎಲ್ಲ ವರ್ಗದ ಜನರ ವಿಶ್ವಾಸ ಗಳಿಸಿ ಜನಸೇವೆ ಎಸ್ಸಿಪಿಐಯ ಸುತ್ತಿರಲಿ ಅನ್ಯಾಯವ ಕಂಡು ಕೈ ಕಟ್ಟಿ ನಿಲ್ಲದೆ ನ್ಯಾಯಕ್ಕಾಗಿ ಹೋರಾಡುವ ಪಕ್ಷ ಇದೊಂದೆ ಲಂಚಾವತಾರಕ್ಕೆ ಆಗಲಿ ಕೊನೆ ಬೀಳುತ್ತಿದೆ ಕಲ್ಲು ಬಡವರ ಹೊಟ್ಟೆಗೆ ಹಸಿವು ಮುಕ್ತ ಭಯ ಮುಕ್ತ ಭಾರತ ಬೇಕು ಎಸ್ಸಿಪಿಐಗೆ ಶಕ್ತಿ ನೀಡಲೇಬೇಕು ನ್ಯಾಯನಿಷ್ಠೆಯರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಲೇಬೇಕು ಜಾತಿ ರಾಜಕೀಯ ಇಲ್ಲಿ ತೊಲಗಲೇಬೇಕು ನ್ಯಾಯಕ್ಕಾಗಿ ಇದ್ದ ಹೆಜ್ಜೆಯಲ್ಲಿದೆ ಬೆಳಕು ಮತ್ತಿತರ ಜೊತೆಯಲ್ಲಿ ಸದಾ ಇರುವೆವು ಜನರ ಗೋಳನ ಕೇಳುವ ಶಕ್ತಿ ಬೇಕಿದೆ ಅದಕ್ಕಾಗಿ ಹೆಜ್ಜೆ ಹುಟ್ಟಿದೆ
ವಿಶ್ವಾಸವನ್ನು ಗಳಿಸಿದೆ ನಿನ್ನೆಲ್ಲರ ಸೇವೆಗಾಗಿ ಕಾದು ನಿಂತಿದೆ ಹಸಿವು ಮುಕ್ತ ಭಯ ಮುಕ್ತ ಭಾರತ ಬೇಕು ಶಕ್ತಿ ನೀಡಲು ಬೇಕು ಮಾಯಿತರ ತತ್ವ ಸಿದ್ಧಾಂತವು ಅನ್ಯಾಯದ ಮುಕ್ತ ಭಯ ಮುಕ್ತ ಭಾರತ ಬೇಕು ಕೈಗೆ ಶಕ್ತಿ ನೀಡಬೇಕು ಮಾಯನಿಷ್ಠೆ ಇದರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಬೇಕು ಮುಕ್ತ ಭಯ ಮುಕ್ತ ಭಾರತ ಬೇಕು ಕೈಗೆ ಶಕ್ತಿ ನೀಡಬೇಕು ಮಾಯನಿಷ್ಠೆಯಿದರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಬೇಕು ಅಭಿಮಾನ ಜನರ ಮನದಲ್ಲಿ ಕಷ್ಟ ಕಾಲದಲ್ಲಿ ಜನತೆಗೆ ಸ್ಪಂದಿಸಿ ಎಲ್ಲ ವರ್ಗದ ಜನರ ವಿಶ್ವಾಸ ಗಳಿಸಿ ಜನಸೇವೆಯ ಸಿಸಿಯ ಸಿರಲಿ ಅನ್ಯಾಯವ ಕಂಡು ಕೈ ಕಟ್ಟಿ ನಿಲ್ಲದೆ ನ್ಯಾಯಕ್ಕಾಗಿ ಹೋರಾಡುವ ಪಕ್ಷ ಇದೊಂದೆ ಲಂಚಾವತಾರದಲ್ಲಿ ಆಗಲಿ ಕೊನೆ ಬೀಳುತ್ತಿದೆ ಕಲ್ಲು ಬಡವರ ಹೊಟ್ಟೆಗೆ ಅಸಿಗು ಮುಕ್ತ ಭಯ ಮುಕ್ತ ಭಾರತಬೇಕು ಎಸ್ಸಿಐಗೆ ಶಕ್ತಿ ನೀಡಲಿಬೇಕು ಎಷ್ಟೆ ಇತರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಲಿಬೇಕು ಅಧಿಕಾರ ಸಾಕು ನೆಮ್ಮದಿ ಬೇಕು ಜಾತಿ ರಾಜಕೀಯ ಇಲ್ಲಿ ತೊಲಗಲಿಬೇಕು ನ್ಯಾಯಕ್ಕಾಗಿ ಇಟ್ಟ ಹೆಜ್ಜೆಯಲ್ಲಿದೆ ಬೆಳಕು ಮರ್ತಿಕರ ಜೊತೆಯಲ್ಲಿ ಸದಾ ಇರುವೆವು ಜನರ ನೋಳನು ಕೇಳುವ ಶಕ್ತಿ ಬೇಕಿದೆ ಅದಕ್ಕಾಗಿ ಸಿಬಿಐ ಹುಟ್ಟಿ ಬಂದಿದೆ ಪ್ರೀತಿ ವಿಶ್ವಾಸವನ್ನು ಗಳಿಸಿದೆ ನಿಮ್ಮೆಲ್ಲರ ಸೇವೆಗಾಗಿ ಕಾದು ನಿಂತಿದೆ ಹಸಿವು ಮುಕ್ತ ಭಯ ಮುಕ್ತ ಭಾರತ ಬೇಕು ಎಸ್ಸಿಪಿಐಗೆ ಶಕ್ತಿ ನೀಡಲಿಬೇಕು ಮಾಯನಿಷ್ಠೆ ಇದರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಲಿಬೇಕು ಹಸಿವು ಮುಕ್ತ ಭಯ ಮುಕ್ತ ಭಾರತ ಬೇಕು ಎಸ್ಸಿಪಿಐಗೆ ಶಕ್ತಿ ನೀಡಲಿಬೇಕು ಮಾಯನಿಷ್ಠೆ ಇದರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಲಿಬೇಕು ಆತ್ಮೀಯರೇ, ಇನ್ನು ಮುಂದೆ ಸ್ವತಂತ್ರ ರಾಜಕಾರಣದತ್ತ ಮುನ್ನಡೆಯೋಣ. ಅಧಿಕಾರವನ್ನು ಸ್ಟುಡಿಯೋ ವಿಟ್ಲಾ
ಮುಕ್ತ ಭಯಮುಕ್ತ ಭಾರತ ಬೇಕು ಎಸ್ಬಿಐಗೆ ಶಕ್ತಿ ನೀಡಲಿಬೇಕು ಜನಿಷ್ಠೇತರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಲಿಬೇಕು ಮುಕ್ತ ಭಯಮುಕ್ತ ಭಾರತ ಬೇಕು ಎಸ್ಬಿಐಗೆ ಶಕ್ತಿ ನೀಡಲಿಬೇಕು ಜನಿಷ್ಠೇತರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಲಿಬೇಕು ಅಭಿಮಾನ ಜನರ ಮನದಲ್ಲಿ ಕಷ್ಟ ಕಾಲದಲ್ಲಿ ಜನತೆಗೆ ಸ್ಪಂದಿಸಿ ಎಲ್ಲ ವರ್ಗದ ಜನರ ವಿಶ್ವಾಸಗಳಿಸಿ ಜನಸೇವೆಯ ಇರಲಿ ಅನ್ಯಾಯವ ಕಂಡು ಕೈ ಕಟ್ಟಿ ನಿಲ್ಲದೆ ನ್ಯಾಯಕ್ಕಾಗಿ ಹೋರಾಡುವ ಪಕ್ಷ ಇದೊಂದೆ ಲಂಚಾವತಾರಕ್ಕೆ ಆಗಲಿ ಕೊನೆ ಕಲ್ಲು ಬಡವರ ಹೊಟ್ಟೆಗೆ ಅದಿಗೂ ಮುಕ್ತ ಭಯ ಮುಕ್ತ ಬಾರಿಸಬೇಕು ಎಸ್ಬಿಐಗೆ ಶಕ್ತಿ ನೀಡಲಿಬೇಕು ನಿಷ್ಠೇತರ ತತ್ವ ಸಿದ್ಧಾಂತವು ಅನ್ಯಾಯ ದೌರ್ಜನ್ಯ ನಿಲ್ಲಲಿಬೇಕು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಾಮಾಜಿಕ ಅನ್ಯಾಯಕ್ಕಾಗಿ ಚಲೋ ಬೆಳಗಾಂ ಅಂಬೇಡ್ಕರ್ ಜಾಥಾ ಮುಂಜಾನೆ ವಿಧಾನಸೌಧದಿಂದ ಹೊರತಂತಹ ಈ ಅಂಬೇಡ್ಕರ್ ಜಾಥಾ ಇದೀಗ ತುಮಕೂರಿನ ರಿಂಗ್ ರೋಡ್ ಬಳಿಯಿಂದ ಪಾದಯಾತ್ರೆಯ ಮೂಲಕ ಈ ಒಂದು ತುಮಕೂರಿನ ರಾಜ ಬೀದಿಗೆ ಬಂದು ತಲುಪಿದೆ. ಈ ಒಂದು ಸಂದರ್ಭದಲ್ಲಿ ಈ ಅಂಬೇಡ್ಕರ್ ಜಾಥಾದ ಸಂದೇಶವನ್ನು ನೀಡಲಿಕ್ಕಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ರವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರ್,
ಆತ್ಮೀಯ ಎಲ್ಲ ನಾಗರಿಕ ಬಂಧುಗಳೇ, ಇವತ್ತು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಬೆಂಗಳೂರಿನಿಂದ ಬೆಳಗಾಂಗೆ ಚಲೋ ಬೆಳಗಾಂ ಅಂಬೇಡ್ಕರ್ ಜಾಥಾ ಹಮ್ಮಿಕೊಂಡಂತಹ ಉದ್ದೇಶ ಏನು? ಹಿಂದುಳಿದ ವರ್ಗದ ಆಯೋಗವಾದಂಥ ಕಾಂತರಾಜ್ ಆಯೋಗದ ವರದಿ ಸಮೀಕ್ಷೆಯನ್ನು ನಡೆದಿದೆ, ಅದನ್ನು ಯಾವುದೇ ನಪ ಹೇಳದೆ ಸರ್ಕಾರ ಅದನ್ನು ಸ್ವೀಕರಿಸಿ ಜಾರಿಗೊಳಿಸಬೇಕು. ಕಳೆದ 30 ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂಥ ಸದಾಶಿವ ಆಯೋಗ ಒಳಮೀಸಲಾತಿ ಏನಿದೆ ಆ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಮತ್ತು ಒಳಮೀಸಲಾತಿಯನ್ನು ಕಲ್ಪಿಸಬೇಕು. ಮತ್ತು ಕಳೆದ 30 ವರ್ಷಗಳಿಂದ 2B ರಿಸರ್ವೇಷನ್ ಏನಿತ್ತು ಮುಸಲ್ಮಾನರಿಗೆ 4%, ಅದನ್ನು ಕಳೆದ BJP ಸರ್ಕಾರದಲ್ಲಿ ರದ್ದುಗೊಳಿಸಲಾಗಿದೆ. ಅದನ್ನು ಪುನರ್ಸ್ಥಾಪನೆ ಮಾಡಿ 4%ರಷ್ಟಿರುವ ಮೀಸಲಾತಿಯನ್ನು ಇಂಟ್ರೆಸ್ಟ್ ಕೊಡಬೇಕು ಅನ್ನುವಂತಹ ಒಂದು 3 ಮಹಾಬೇಡಿಕೆಗಳೊಂದಿಗೆ ಇವತ್ತು ಬೆಳಗಾಂ ಚಲೋ ಏನು ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಅಲ್ಲಿ ಹೋಗಿ ಪೂರ್ತಿ ಕರ್ನಾಟಕದ ಜನತೆ ಪರವಾಗಿ ನಾವು ಹಕ್ಕೊತ್ತಾಯವನ್ನು ಮಂಡಿಸಲಿದ್ದೇವೆ. ಭಾಯಿಯೋ ಬುಜುರ್ಗೋ ದೋಸ್ತೋ, ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾ ಇಸ್ ಬಡಿ ಜಾಥಾ ಜೋ ಬೆಂಗಳೂರು ಸೇ ವಿಧಾನಸೌಧ ಸೇ ನಿಕಲ್ ಕರ್ ಬೆಳಗಾಂ ಕಾ ಸುವರ್ಣ ವಿಧಾನಸೌಧ ತಕ್ ಜೋ ಜಾನೆ ಕಾ ಮಕ್ಸದ್ ಯೇ ಹೈ ಅಹಮ್ ತೀನ್ ಮುದ್ದೋಂ ಪರ್ ಹಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಕೋ ಡಿಮಾಂಡ್ ಕರ್ ಲೇಕರ್ ಹೇ ವೋ ಯೇ ಹೈ ಜೋ ಕಾಂತರಾಜ್ ಕಮಿಷನ್ ರಿಪೋರ್ಟ್ ವೋ ಜೋ ರಿಪೋರ್ಟ್ ರೆಡಿ ಹೈ 160 ಕರೋಡ್ ರೂಪಾಯಿ ಖರ್ಚಾ ಕರ್ಕೆ ಪೂರೇ ಕರ್ನಾಟಕಕ್ಕೆ ಹರ್ ಘರ್ ಮೇ ಜಾಕರ್ 50 ಪಾಂಚ್ ಕ್ವಶ್ಚನ್ ಪೂಚ್ಕರ್ ಜೋ ರೆಕಾರ್ಡ್ ಕಿಯಾ ಗಯಾ ಜೋ ಸರ್ವೆ ಕಿಯಾ ಗಯಾ ಉಸ್ಕಾ ರಿಪೋರ್ಟ್ ಅಭಿ ರೆಡಿ ಹೈ ವೋ ರಿಪೋರ್ಟ್ ಕೋ ಗೌರ್ಮೆಂಟ್ ಅಕ್ಸೆಪ್ಟ್ ಕರ್ನಾ ಹೈ ಔರ್ ಪಬ್ಲಿಷೈಸ್ ಕರ್ನಾ ಹೈ ಕ್ಯೂಂಕಿ ಉಸ್ ಕ್ವಶ್ಚನೇರ್ ಜೊ ಥಾ ವೋ ಹರ್ ಫ್ಯಾಮಿಲಿ ಕಾ ಮಾಸಿ ಹಾಲತ್ ಕ್ಯಾ ಹೈ ಎಜುಕೇಶನ್ ಹಾಲತ್ ಕ್ಯಾ ಹೈ ಉನ್ಕಾ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕ್ಯಾ ಹೈ ಯೇ ತಮಾಮ್ ಚೀಜೆ ಕಾ 55 ಕ್ವಶ್ಚನ್ಸ್ ಕಾ ಜೋ ಡಾಟಾ ಹೈ ವೋ ಡಾಟಾ ಕಾ ಅಗರ್ ಉಸ್ಕೋ ಪಬ್ಲಿಷೈಸ್ ಕರೆಂಗೇ ಜಾರಿ ಕರೆಂಗೇ ತೋ ಕೌನ್ಸಿ ಸಮುದಾಯ ಕೌನ್ಸಿ ಕಮ್ಯುನಿಟಿ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಹೈ ಕೌನ್ಸಿ ಕಮ್ಯುನಿಟಿ ಕೋ ಅಪ್ಲಿಫ್ಟ್ಮೆಂಟ್ ಕರ್ನಾ ಯೇ ತಮಾಮ್ ಚೀಜೆ ಯಾನಿಕಿ ಕಾಂಗ್ರೆಸ್ ಕಾ ರಾಹುಲ್ ಗಾಂಧಿ ಜೊ ಬತಾತೆ ಹೈ ಕ್ಯಾ ಸೆನ್ಸಸ್ ಇಂಡಿಯಾ ಕಾ ಎಕ್ಸ್ರೇ ಹೈ ಸಿದ್ದರಾಮಯ್ಯ ಜಿ ಹಮ್ ಯೇ ಕಹನಾ ಚಾಹತೆ ಹೈ ಆಪ್ಕೋ ಜೊ ಕಾಂತರಾಜ್ ಆಯೋಗ ಕಾ ಜೊ ಕಮಿಷನ್ ಕಾ ರಿಪೋರ್ಟ್ ಕರ್ನಾಟಕ ಕಾ ಎಕ್ಸ್ರೇ ಹೈ ಕರ್ನಾಟಕ ಕಾ ಎಕ್ಸ್ರೇ ಹೈ ಯೇ ಇಸ್ಕೋ ಆಪ್ ಬಿನಾ ಕುಛ್ ಸಬೂತ್ ಬೋಲ್ಕೆ ಹುಯೆ ಇಸ್ಕೋ ಅಕ್ಸೆಪ್ಟ್ ಕರ್ನಾ ಔರ್ ಇಸ್ಕೋ ಪಬ್ಲಿಷೈಸ್ ಕರ್ನಾ ದೂಸರಿ 30 ಸಾಲ ಸೇ ಹಮಾರೇ SC ಕಮ್ಯುನಿಟಿ ಕಾ ಭಾಯಿಯೋ ಜೊ ಇಂಟರ್ನಲ್ ರಿಸರ್ವೇಷನ್ ಕೆ ಲಿಯೆ ಜೊ ರಿಸರ್ವೇಷನ್ ಜೋ ಹೈ ವೋ ರಿಸರ್ವೇಷನ್ ಜೋ ಉಸ್ ಕೌಮ್ ಮೇ ಜ್ಯಾದಾ ಲಾಬಿ ಕರ್ತಾ ಹೈ ಉನ್ಕೋ ಮಿಲ್ ರಹಾ ಹೈ ಉಸ್ ತಬಕೆ ಮೇ ಜೋ ಲೋಗ್ ಅನ್ಟಚಬಲ್ ಹೈ ಉನ್ಕೋ ವೋ ಜೋ ರಿಸರ್ವೇಷನ್ ಕಾ ಜೋ ಜೋ ಬೆನಿಫಿಟ್ ಹೈ ವೋ ಮಿಲ್ ರೇ ಕರ್ ನಹೀ ಹೈ ಉಸ್ನೇ 30 ಸಾಲ ಸೇ ಜದ್ದೋಜಹದ್ ಹೈ ಜೋ ಇಂಟರ್ನಲ್ ಜೋ ರಿಸರ್ವೇಷನ್ ಹೈ SC ಕಮ್ಯುನಿಟಿ ಕಾ ಅಂದರ್ ವೋ ಹೋನಾ ಚಾಹಿಯೇ ಉಸ್ಲಿಯೇ ಯೇ ಕಮಿಷನ್ ಬನಾಯಾ ಗಯಾ ಸದಾಶಿವ್ ಕಮಿಷನ್ ಜಸ್ಟಿಸ್ ಸದಾಶಿವ್ ಕಮಿಷನ್ ಜೋ ಹೈ ಬೆಹತರೀನ್ ತರೀಕೆ ಸೇ ಏಕ್ ರಿಪೋರ್ಟ್ ದಿಯೇ ಹೈ ವೋ ರಿಪೋರ್ಟ್ ಕೋ ಅಕ್ಸೆಪ್ಟ್ ಕರ್ಕೆ ಉಸ್ಕೋ ಸೆಂಟ್ರಲ್ ಗೌರ್ಮೆಂಟ್ ಕೋ ಉಸ್ಕೋ ರೆಕಮೆಂಡ್ ಕರ್ನಾ ಹೈ ಯೇ ಕಾಮ್ ಕರ್ ಲೇ ಕರ್ ನಹೀ ಹರ್ ಗೌರ್ಮೆಂಟ್ ಚಾಕ್ಲೇಟ್ ದೇನೆ ಕಾ ಕಾಮ್ ಕರ್ತಾ ಹೈ ಯೇ ಗಲತ್ ಹೈ ಯೇ ಸೋಷಿಯಲ್ ಜಸ್ಟಿಸ್ ಕಾ ಖಿಲಾಫ್ ಹೈ ಆಜ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹಬ್ ಕಾ ಡೆತ್ ಆನಿವರ್ಸರಿ ಇಸಿ ದಿನ ಜೊ ಬಾಬಾ ಸಾಹೇಬ್ ಸಾಹಬ್ ಕಾ ಏಕ್ ಡ್ರೀಮ್ ತಾ ಸಬ್ಕು ಬರಾಬರಿ ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್ ಯೇ ಉನ್ಕಾ ಜೊ ಡ್ರೀಮ್ ತಾ ಸೋಷಿಯಲ್ ಜಸ್ಟಿಸ್ ಉನ್ಕಾ ಡ್ರೀಮ್ ತಾ ತೋ ವೋ ಅಗರ್ ಮಿಲ್ನಾ ಹೈ 70 ಸಾಲಕ್ಕೆ ಬಾದ್ ಬಿ ಅಗರ್ ಹಮಾರೇ ಎಸ್ ಸಿ ಕಮ್ಯುನಿಟಿ ಕಾ ಅಂಟಚಬಲ್ಸ್ ಕೋ ಇತ್ನಾ ಜುಲುಮ್ ಹೋ ರಹಾ ಹೈ ನಾ ಇನ್ಸಾಫಿ ಹೋ ರಹಾ ಹೈ ಇಸ್ಕಾ ಖಿಲಾಫ್ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ
जो सदाशिव कमीशन का रिपोर्ट लागू करने के लिए सेंट्रल हुकूमत को रेकमेंड करने के लिए कर्नाटका स्टेट गवर्नमेंट को मुतालबा करता। तीसरा हमारा पॉइंट बहुत अफसोस के साथ बताना चाहता है, चाहते हम जो टू बी रिजर्वेशन था 30 साल से मुसलमानों के लिए, जो मुसलमान बैकवर्ड है बोलकर बैकवर्ड में लिस्ट में टू बी में उनको डालकर 4% रिजर्वेशन था, बीजेपी का हुकूमत उसको निकाला गया। उस टाइम में जब कांग्रेस का लीडर्स डी के शिव कुमार और सिद्धरामैया तमाम लोगों ने कहे थे हम गवर्नमेंट आएंगे तो इसको रेस्टोर करेंगे, ले रिजर्व अगर अगेन ले लेके आएंगे, मगर 6 महीने हो गया इस हुकूमत आकर, 13 कैबिनेट मीटिंग हो गया, अभी तक इसका बात नहीं कर रहे। तो हमारा ये डिमांड है मुस्लिम्स के लिए जो टू बी रिजर्वेशन था उसको रेस्टोर करना है, और जो 4% से 8% का बढ़ा कर देना है, क्योंकि हर कमीशन इंडिया का अंदर हो या स्टेट का अंदर हो, जितने भी कमीशन आया है तमाम कमीशन ये कहते हैं मुसलमान सोशली एजुकेशनली बैकवर्ड है। तो इसीलिए सोशल डेमोक्रेटिक पार्टी ऑफ इंडिया अवाम की सियासत का एक प्लेटफॉर्म है, अवाम की पॉलिटिकल पार्टी है, अवाम इसको चलाता है, अवाम के हक के लिए जद्दोजहद हम करते हैं, अवाम का बात करते हैं। ಜನರ ರಾಜಕೀಯ ನಾಗಿರ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತನಾಡುವುದು, ಜನರ ಪರವಾಗಿ ಜನರಿಗಾಗಿ ಸದಾ ಜನರ ಸಮಸ್ಯೆಗಳನ್ನು ಎತ್ತಿಕೊಡುವಂತಹ ಹೋರಾಟ ಮಾಡುವಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಕರ್ನಾಟಕದ 7 ಕೋಟಿ ಜನರ ಅಹಿಂದ ವರ್ಗಗಳ ಏನು ಆಗ್ರಹ ಏನಿದೆ ಆ ಆಗ್ರಹವನ್ನು ಎತ್ತಿಕೊಂಡು ಜನತೆಯ ಪರವಾಗಿ ನಾವು ಬೆಳಗಾವಿಗೆ ಹೋಗ್ತಾ ಇದ್ದೇವೆ, ಈ ಸರ್ಕಾರಕ್ಕೆ ನಮ್ಮ ಆಗ್ರಹವನ್ನು ಸಲ್ಲಿಸಲಿಕ್ಕೆ, ಹಾಗಾಗಿ ನಾಡಿನ ಎಲ್ಲ ಜನತೆ ಈ ಒಂದು ನಮ್ಮ ಆಗ್ರಹ ಏನಿದೆ, ಜನಪರ ಆಗ್ರಹ ಇದೆ, ಎಲ್ರಿಗಾಗಿರುವಂಥದ್ದು, ಜನರಿಗಾಗಿರುವಂಥದ್ದು ಈ ಒಂದು ನಮ್ಮ ಜಾಥಾಕ್ಕೆ, ಈ ನಮ್ಮ ಬೇಡಿಕೆಗೆ ನೀವೆಲ್ಲರೂ ಕೂಡ ಬೆಂಬಲ ಕೊಡಬೇಕು ಅಂತ ಕೋರ್ಕೊಳ್ತಾ, ಇವತ್ತು ನಾವು ಬೆಂಗಳೂರಿನಿಂದ ಬಂದಾಗ ನಮ್ಮ ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಉಮರುದ್ದೀನ್ ಇರ್ಬೋದು, ಶಫೀವುಲ್ಲಾರ್ ಇರ್ಬೋದು, ಜಿಲ್ಲೆಯ ತುಮಕೂರು ವಿಧಾನಸಭಾ ಕ್ಷೇತ್ರದ ರಿಜ್ವಾನ್ ಅವರು ಇರ್ಬೋದು, ಎಲ್ಲ ತುಮಕೂರಿನ ನಮ್ಮ ಪಕ್ಷದ ಕಾರ್ಯಕರ್ತರು, ದಲಿತ ಪೌರ ಹೋರಾಟಗಾರರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಅಂಜುಮನ್ನ ಮುಖಂಡರುಗಳು ಎಲ್ಲರೂ ನಮ್ಮನ್ನು ಹೃತ್ಪೂರ್ವಕವಾಗಿ ನಮ್ಮನ್ನು ಸ್ವಾಗತ ಮಾಡಿದ್ದೀರಿ, ನಮಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದ್ದೀರಿ, ಎಲ್ಲ ವ್ಯವಸ್ಥೆ ಮಾಡಿದ್ರಿ, ಮಹಿಳೆಯರು ಕೂಡ ಪಾಲ್ಗೊಂಡಿದ್ರು, ಹಾಗಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಮ್ಮನ್ನು ನೀವು ಬೀಳ್ಕೊಡಬೇಕು, ಮುಂದೆ ನಾವು ಚಿತ್ರದುರ್ಗಕ್ಕೆ ಹೋಗಲಿಕ್ಕಿದ್ದೇವೆ, ನಮ್ಮ ಆಶಯದೊಂದಿಗೆ ನಮ್ಮ ಹೋರಾಟದೊಂದಿಗೆ ಸದಾ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ತುಮಕೂರಿನ ಕಲ್ಪತರು ನಾಡು ತುಮಕೂರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮ ಈ ತುಮಕೂರಿನ ಯಾತ್ರೆಯನ್ನು ಇಲ್ಲಿ ಕೊನೆಗೊಳಿಸಿ ನಾವು ಮುಂದುವರಿತಾ ಇದ್ದೇವೆ. ಜೈ ಹಿಂದ್ ಜೈ ಭೀಮ್. ಸ್ನೇಹಿತರೆ, ಒಂದು ಸಣ್ಣ ಹಾಡಿನೊಂದಿಗೆ ನೀವು ನಮ್ಮನ್ನು ಬೀಳ್ಕೊಡ್ಬೇಕು, ನಿಮಗಾಗಿ ಹಾಡನ್ನ ಅರ್ಪಣೆ ಮಾಡ್ತೀರಿ. ನಿಮ್ಗೆಲ್ಲ ಕೆಲವರಿಗೆಲ್ಲ ನೋಡ್ತಾ ಇರೋರಿಗೆ ಏನಿದು, ಯಾಕೆ ಬಂದರು, ಯಾರಿವರು ಅಂತ ಆಶ್ಚರ್ಯ ಅನ್ನಿಸ್ತಿರ್ಬೋದು. ಅದಕ್ಕೆ ನಿಮಗೆ ಹಾಡಿನ ಮೂಲಕ ಒಂದು ನಮ್ಮ ಮನವಿಯನ್ನು ಅರ್ಪಣೆ ಮಾಡ್ತೀವಿ. ನೀವು ನನ್ನ ಜೊತೆ ರಿಪೀಟ್ ಮಾಡ್ಬೋದು, ಸಿಂಪಲ್ ಆಗಿರುತ್ತೆ. ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಜನಗಳೇ ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಜನರ ನಡುವಿ ನಿಂದ ಎಂದು ಹೇಳುತ್ತೇವೆ ನಾವು, ಜನರ ನಡುವಿ ನಿಂದ ಎಂದು ಹೇಳುತ್ತೇವೆ ನಾವು, ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು, ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು.
ತಿರುಗಿ ಮತ್ತೆ ಜನರ ನಡುವೆ ಹೋಗುತ್ತೇವೆ ನಾವು ತಿರುಗಿ ಮತ್ತೆ ಜನರ ನಡುವೆ ಹೋಗುತ್ತೇವೆ ನಾವು ಬೆಳಗಾವಿಗೆ ಯಾಕೆ ಎಂದು ಕೇಳಬಹುದು ನೀವು ಬೆಳಗಾವಿಗೆ ಯಾಕೆ ಎಂದು ಕೇಳಬಹುದು ನೀವು ನ್ಯಾಯ ಪಡೆದು ಬರಲು ಎಂದು ಹೇಳುತ್ತೇವೆ ನಾವು ನ್ಯಾಯ ಪಡೆದು ಬರುತ್ತೇವೆಂದು ಹೇಳುತ್ತೇವೆ ನಾವು ಆ ನ್ಯಾಯ ಯಾರಿಗೆಂದು ಕೇಳಬಹುದು ನೀವು ಆ ನ್ಯಾಯ ಯಾರಿಗೆಂದು ಕೇಳಬಹುದು ನೀವು ಜನರಿಗಾಗಿ ಎಂದು ನಾವು ಹೇಳುತ್ತೇವೆ ಕೇಳಿ ಜನರ ನಡುವಿನಿಂದ ಎಂದು ಹೇಳುತ್ತೇವೆ ನಾವು ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು ತಿರುಗಿ ಮತ್ತೆ ಜನರ ನಡುವೆ ಹೋಗುತ್ತೇವೆ ನಾವು Jai Bhim Jai Bhim Jai 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 Bhim Jai 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 Bhim Jai 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 Bhim 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 Jai 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 Bhim Jai 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 Bhim 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 ಎಸ್ಡಿಪಿಯ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾಂ ಅಂಬೇಡ್ಕರ್ ಜಾಥಾ ಇದೀಗ ತುಮಕೂರಿನಿಂದ ಮುಂದುವರಿಯುತ್ತಿದೆ ಚಿತ್ರದುರ್ಗದತ್ತ ಸಾಗ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದಂತಹ ಈ ನಾಡಿನ ಎಲ್ಲ ನಾಗರಿಕ ಬಂಧುಗಳಿಗೂ ಮಾಧ್ಯಮ ಮಿತ್ರರಿಗೂ ನಮಗೆ ಸೂಕ್ತ ಬಂದೋಬಸ್ತ್ ಒದಗಿಸಿದಂತಹ ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೂ ಅಧಿಕಾರಿಗಳಿಗೂ ತುಂಬ ಹೃದಯದ ಧನ್ಯವಾದವನ್ನ ಸಮರ್ಪಿಸಿಕೊಂಡು ನಾವು ಮುಂದುವರಿಸ್ತಾ ಇದ್ದೇವೆ ಅದೇ ಇರ್ಷಾದ್ ಸಂಜಾವ